ಏನೇ ಮಸ್ತ್ಗೆ ಇನ್ನೊಂದ್ ಹೆಸರು, ಅದ್ರಲ್ಲೂ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ರೆ ಕೇಳ್ಬೇಕಾ, ಚಿಂದಿ ಉಡಾಯಿಸೋದೆ. ಇಲ್ಲಿ ಕಂಡದ್ದು ಅದೇ. ಬಿಂದಾಸ್ ಬಾಯ್ಸ್ ಧೂಳೆ ಬಿಸಿರೋ ಸ್ಟೆಪ್ಸ್, ಒಬ್ರಿಗಿಂತ ಒಬ್ರ ಡ್ಯಾನ್ಸ್ ಸೂಪರ್, ಪಕ್ಕ ಟಪ್ಪಾಂಗುಚಿ ಸ್ಟೈಲ್ ಮ್ಯೂಸಿಕ್ ಗೆ ಮೈ ಮರೆತು ಹುಡುಗಿಯರೆಲ್ಲ ಗುಂಡಿದ್ದೆ ಗುಂಡಿದ್ದು. ಅದೇನ್ ಡ್ಯಾನ್ಸು, ಅದೇನ್ ಸ್ಟೆಪ್ಸ್, ನೋಡ್ತಿದ್ರೆ ಸಾಕು ಎಲ್ರಿಗೂ ಮೈ ಚಳೆ ಬಿಟ್ಟು ಕುಣಿಬೇಕು ಅನ್ಸುತ್ತೆ. ನೆತ್ತಿ ಮೇಲೆ ಬಿಸಿಲು ಕೆಂಡದಂತೆ ಸುಟ್ಟಿದ್ರು, ಇವರಿಗೆ ಅದ್ರ ಬಂದೇ ಇರಲಿಲ್ಲ. ಇಂತಹ ಮಾಸ್ ಮಸ್ತಿ ಪ್ರಪಂಚ ಕಂಡು ಬಂದಿತ್ತು ರೇಂಜ್ ಕೋರ್ಸ್ ರಸ್ತೆಯಲ್ಲಿರೋ ಸರ್ಕಾರಿ ಕಾಲೇಜ್ನಲ್ಲಿ. ಸ್ಟೂಡೆಂಟ್ಸ್ ಯಾವಾಗ್ಲೂ ಕಾಲೇಜ್ ಕ್ಲಾಸ್ ಅಂತ ತಂಪಾಡಿಗೆ ತಾವೆತ್ತಿದ್ರು. ಇವರಿಗೆ ಕೊಂಚ ರಿಲೀಫ್ ಕೊಡೋಣ ಅಂತ ಕಾಲೇಜಲ್ಲಿ ಕಲ್ಚರಲ್ ಫೆಸ್ಟ್ ಆಯೋಜಿಸಲಾಗಿತ್ತು. ಸ್ಟೇಜ್ ಮೇಲೆ ಹಲವರು ತಮ್ಮ ಟ್ಯಾಲೆಂಟ್ ಪ್ರದರ್ಶಿಸುತ್ತಿದ್ರೆ, ಇತ್ತ ಕೆಳಗಿದ್ದ ಸ್ಟೂಡೆಂಟ್ಸ್ ಮಾತ್ರ ಡಪ್ಪಾಂಗುಚಿ ಸ್ಟೆಪ್ಸ್ ಹಾಕಿ ಮಜಾ ಮಾಡಿದ್ರು. ಇನ್ನು ವೀರ ಯೋಧರಿಗೆ ಡ್ಯಾನ್ಸ್ ಮೂಲಕ ನುಡಿ ನಮನ ಸಲ್ಲಿಸಿದ್ದು ಎಲ್ಲರ ಗಮನ ಸೆಳೆಯಿತು. ಬರೀ ಪ್ರೈವೇಟ್ ಕಾಲೇಜ್ ಅಲ್ಲ, ಗೌರ್ಮೆಂಟ್ ಕಾಲೇಜ್ ಅಲ್ಲೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ಕಾಲೇಜ್ ಹುಡುಗರಂತೂ ತುಂಬಾ ಧೂಳೆ ಬಿಟ್ಟಿದ್ದಾರೆ. ಪ್ರೈವೇಟ್ ಕಾಲೇಜ್ ಕಿಂತ ಗೌರ್ಮೆಂಟ್ ಕಾಲೇಜ್ ಏನು ಕಮ್ಮಿ ಇಲ್ಲ. ಗೌರ್ಮೆಂಟ್ ಕಾಲೇಜೇ ನಂಬರ್ ಒನ್ ಕಾಲೇಜ್. ನಾವು ಸಖತ್ ಎಂಜಾಯ್ ಮಾಡ್ತಾ ಇದೀವಿ. ನಾವು ಅನ್ಕೊಂಡೇ ಇರಲಿಲ್ಲ ಇನ್ನ ಡಿಜೆ. ಐ ಆಮ್ ವೈಟಿಂಗ್ ಫಾರ್ ಡಿಜೆ. ಕಾಲೇಜ್ ಯಾವುದು ಅನ್ನೋದು ಮುಖ್ಯ ಅಲ್ಲ, ಸ್ಟೂಡೆಂಟ್ ಲೈಫ್ ಇಸ್ ಆಲ್ವೇಸ್ ಗೋಲ್ಡನ್ ಲೈಫ್. ಅದರಂತೆ ಇವರು ಕೂಡ ಕಲ್ಚರಲ್ ಫೆಸ್ಟ್ ನಲ್ಲಿ ಮಜಾ ಮಾಡಿ ಖುಷಿ ಪಟ್ರು. ಶ್ರುತಿ, TV9, ಬೆಂಗಳೂರು.